ಎಲ್ರು ನಮಸ್ಕಾರ, ನಾನು ಶಬ್ರೀಶ್. ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನೆಲ್ಗಳು. ಇವತ್ತೊಂದು ಸಂಜೆ ಟೈಮ್, ಎಸ್ ಸ್ನ್ಯಾಕ್ಸ್ ತಿನ್ನಕ್ಕೆ ಬಂದಿದ್ದೀನಿ. ಯಾವ ಏರಿಯಾ ಅಂದರೆ ನೃಪತುಂಗ ನಗರ್ NGEF ಲೇಔಟು ಸ್ಟೇಜ್ 2 ಚಂದ್ರ ಲೇಔಟಲ್ಲಿರೋ ದಸರಥಿ ಬ್ರಾಹ್ಮಿನ್ಸ್ ಮನೆ ಊಟ. ಗೈಸ್, ಇದಂತೂ ಆ್ಯಕ್ಚುಲಿ ಮನೆಯೇ, ಮನೆಯಲ್ಲೇ ಒಂದು ಚಿಕ್ಕ ಜಾಗ ಮಾಡ್ಕೊಂಡು ಹೋಟೆಲ್ ಥರ ಸರ್ವ್ ಮಾಡ್ತಾರೆ. ಬೆಳಗ್ಗೆ ಆದರೆ ಬಿಸಿ ಬಿಸಿ ತಿಂಡಿಗಳು, ಮಧ್ಯಾಹ್ನ ಬಜೆಟ್ ಫ್ರೆಂಡ್ಲಿ ಊಟ, ಸಂಜೆ ಆದರೆ ಸ್ನ್ಯಾಕ್ಸು. ಸ್ನ್ಯಾಕ್ಸ್ ಅಂದರೆ ಏನಂದರೆ, ಈ ಮನೆಗಳಲ್ಲಿ ಅಮ್ಮಂದಿರು ಮಾಡ್ಕೊಡ್ತಾರಲ್ಲ ಸ್ನ್ಯಾಕ್ಸು, ಆ ಥರ ಈ ಪಡ್ಡು ಆಗಲಿ, ಬಜ್ಜಿ, ಅದಾದಮೇಲೆ ಪುಡಿ ಇಡ್ಲಿ, ಆ ಥರ ಐಟಮ್ಸ್ನ ಸರ್ವ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನಮ್ಮನ್ನ ಇನ್ವೈಟ್ ಮಾಡಿದ್ರು ಬಂದು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ ಅಂತ. ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಗೈಸ್. ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ಸುಮಾರು ಕಾನ್ಸೆಪ್ಟ್ಸ್ ಇಟ್ಟಿದ್ದಾರೆ. ಹೋಗಿ ಅವ್ರ ಓನರ್ ಹತ್ರ ಮಾತಾಡಿಸಿ ಈ ಜಾಗದ ಬಗ್ಗೆ ತಿಳ್ಕೊಂಡು ಟೇಸ್ಟ್ ಎಲ್ಲ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಾರೆ, ಲೈಕು ಶೇರು ಕಮೆಂಟು ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಎಸ್, ಈಗ ಫಸ್ಟ್ ಐಟಮ್ ತೊಗೊಂಡಿದ್ದೀನಿ. ತಿನ್ನಕ್ಕೆ ಮುಂಚೆ ಹೇಳಿದ್ದೀನಿ, ನಿಜ ಚೆನ್ನಾಗಿದೆ. ಯಾಕಂದರೆ ಆ ಘಮ ಗೈಸ್, ಜಸ್ಟ್ ಇಲ್ಲೇ ಪ್ಲೇಟ್ ಇಟ್ಟಿದ್ದೀನಿ, ಆ ಅರೋಮ ಎಷ್ಟು ಚೆನ್ನಾಗಿದೆ ಗೊತ್ತಾ. ಪ್ರೆಸೆಂಟೇಷನ್ ಸಿಂಪಲ್ಲು, ಹೆರೆಕಾ ಪ್ಲೇಟ್ಸು, ಅಡಿಕೆ ತಟ್ಟೆ ಮೇಲೆ ಬಾಳೆ ಎಲೆಯಲ್ಲಿ ಹಾಕಿ ಗಟ್ಟಿ ಚಟ್ನಿ ಜೊತೆಗೆ ಪಡ್ಡು. ಪ್ಲೇಟ್ಗೆ 6 ಪೀಸ್ ಬರುತ್ತೆ, ನಾನು 4 ತೊಗೊಂಡಿದ್ದೀನಿ. ಕಾಸ್ಟಿಂಗ್ ಬಂದ್ಬಿಟ್ಟು 40 ರುಪೀಸ್. ಸೊ ಹೇಗಿದೆ ಅಂತ ನೋಡಿ. ನಾನು ಹೇಳ್ದಂಗೆ ನಿಜ ಚೆನ್ನಾಗಿದೆ, ವಿತೌಟ್ ಚಟ್ನಿನೇ ಸೂಪರ್ ಆಗಿದೆ. ಒಂದೊಂದು ಕಡೆ ಸಟಲ್ನೆಸ್ ಇರುತ್ತೆ, ಬ್ಲೆಂಡ್ ಆಗಿರುತ್ತೆ ಟೇಸ್ಟು. ಬಟ್ ಇದಂತೂ ಹಾಗೆ ತಿಂದರೆ ತುಂಬಾ ತುಂಬ ಚೆನ್ನಾಗಿದೆ. ಸೆಂಟ್ರಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿದ್ದಾರೆ, ಆ ಖಾರ ಲೈಟಾಗಿ ತೊಗೊಂಡು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸಾಫ್ಟ್ ಗೈಸ್, ಆ ಒಂದು ಸ್ಪಾಂಜಿನೆಸ್ ನಿಮಗೆ ಗೊತ್ತಾಗುತ್ತೆ. ತಿನ್ನಬೇಕಾದ್ರೆ ಟಚ್ ಮಾಡಬೇಕಾದ್ರೆ ಮೇಲ್ಗಡೆ ಒಂದು ನಾರ್ಮಲ್ ಲೆವೆಲ್ ಕ್ರಿಸ್ಪಿ ಇರುತ್ತೆ, ಬಟ್ ತಿನ್ನಬೇಕಾದ ರುಚಿ ಸೂಪರ್ ಆಗಿದೆ. ಚಟ್ನಿ ಜೊತೆ ತಿಂದ್ರೋಣ. ಆಹಾ, ಎಲ್ಲ ಕಡೆ ತಿಂತೀವಿ ತೆಂಗಿನಕಾಯಿ ಚಟ್ನಿ ಅಂತೂ, ಬಟ್ ಒಂದೊಂದು ಕಡೆ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ. ಇಲ್ಲಿ ಆ ತರಿ ಇದೆ, ಬಟ್ ಜ್ಯೂಸಿ ಇದೆ. ಆ ತರಿ ಅದಕ್ಕೋಸ್ಕರ ಕಚ್ಚಿದ ತಕ್ಷಣ ಜಸ್ಟ್ ಸಕ್ ಮಾಡಿ ಅದರಲ್ಲಿರೋ ಜ್ಯೂಸು, ಆ ಫ್ರೆಶ್ನೆಸ್ಸು, ಸ್ವೀಟ್ನೆಸ್ಸು ತೊಗೊಂಡು ಸೂಪರ್ ಟೇಸ್ಟ್ ಕೊಡುತ್ತೆ. ಒಂಥರ ಹೋಮ್ಲಿ ಇದೆ ಗೈಸ್. ಇದೊಂದು ಹೋಟೆಲ್ ಅಲ್ಲ, ಮನೆ. ಮನೇಲೇ ಒಂದು ಸೈಡ್ ಪೋರ್ಷನಲ್ಲಿ ಹೋಟೆಲ್ ಥರ ಮಾಡ್ಕೊಂಡು ರನ್ ಮಾಡ್ತಾ ಇದ್ದಾರೆ. ಸಕ್ಕದಾಗಿದೆ, ಸಿಂಪಲ್ ಟೇಸ್ಟು, ಬಟ್ ವರ್ತ್ ಇಟ್ ಅಂತ ಹೇಳ್ತೀನಿ. ಒಂದು ರೆಸಿಡೆನ್ಷಿಯಲ್ ಏರಿಯಾ, ಕ್ಲೀನ್ ಆ್ಯಂಡ್ ಹೈಜೀನಾಗಿ ಸರ್ವ್ ಮಾಡ್ತಾರೆ. ಈ ಕಡೆ ಬಂದಾಗ ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಬಟ್ ಇನ್ನೊಂದು ಲಾಸ್ಟ್ ಬೈಟ್ ಹೋಗಲೇಬೇಕು ವಿತ್ ಚಟ್ನಿ. ಒಂದು 1/2 ಪೋರ್ಷನ್ ತೊಗೊಂಡು ಜಾಸ್ತಿ ಚಟ್ನಿ ತೊಗೊಂಡು ಸವಾಯ್ ಸಾ. ಇವತ್ತು ನಮ್ಮ ಜೊತೆಗೆ ಬ್ರಾಹ್ಮಿನ್ಸ್ ಮನೆ ಊಟ ಹೋಟೆಲ್ ಓನರ್ ಅವ್ರ ಹತ್ರ ಮಾತಾಡಿಸಿ ಈ ಜಾಗದ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಪವನ್ ಕುಮಾರ್ ಅಂತ. ಓಕೆ, ಬ್ರಾಹ್ಮಿನ್ಸ್ ಮನೆ ಊಟ ಯಾವಾಗ ಶುರು ಆಯಿತು, ದ ಐಡಿಯಾ ಬಿಹೈಂಡ್ ದಟ್, ಮತ್ತು ಯಾವ್ಯಾವ ಥರ ಫುಡ್ ಸಿಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಸರ್, July 1 ಸ್ಟಾರ್ಟ್ ಆಯಿತು. ಓಕೆ, ಇದು 5 ಜನ ಹಣ್ಣು ತಮ್ಮಂದರು ಸೇರಿಸಿ ಒಂದು ಹೋಟೆಲ್ ಬಿಸ್ನೆಸ್ ಮಾಡೋಣ ಅಂತಲೇ ಬ್ರಾಹ್ಮಿನ್ಸ್ ಮನೆ ಊಟ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ ಸರ್. ಓಕೆ, ಪಾರ್ಟ್ನರ್ಶಿಪ್ಪಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ? ಹೌದು ಸರ್. ಓಕೆ, ಸೂಪರ್. ಒನ್ ಇಯರ್ ಇನ್ನೂ ಆಗಿಲ್ಲಲ್ಲ? ಹಾಂ, ಇಲ್ಲ ಸರ್, ಲಾಸ್ಟ್ 21 ಸ್ಟಾರ್ಟ್ ಆಗಿದೆ. ಹೌದು ಹೌದು. ಓಕೆ, ಇಲ್ಲಿ ಯಾವ್ಯಾವ ಥರ ಫುಡ್ ಸಿಗುತ್ತೆ ಸರ್? ಸರ್, ಎಲ್ಲ ಸೌತ್ ಇಂಡಿಯನ್ ಬ್ರಾಹ್ಮಿನ್ಸ್ ಮನೆ ಸ್ಟೈಲ್ ಊಟನೇ ಸಿಗುತ್ತೆ. ಹೆಸರು ಹೇಳ್ದಂಗೆ ಮನೆಯಲ್ಲಿ ಉಪಯೋಗಿಸೋ ಪದಾರ್ಥ ಥರನೇ ಮನೆ ಊಟ ಟೈಪ್ ಮಾಡಿದ್ದೀವಿ. ಓಕೆ, ಸೋಡಾ ಉಪಯೋಗಿಸಲ್ಲ. ಓಕೆ, ಆಮೇಲಿಂದ ಗಾರ್ಲಿಕ್ ಇರಲ್ಲ. ಸೂಪರ್. ಆಮೇಲಿಂದ ನಮಗೆ ಬೆಳಿಗ್ಗೆ ಹೊತ್ತು ತಿಂಡಿಗೆ ಇಡ್ಲಿ ಇರುತ್ತೆ, ತಟ್ಟೆ ಇಡ್ಲಿ ಇರುತ್ತೆ. ಓಕೆ, ಆಮೇಲಿಂದ ಮಸಾಲೆ ದೋಸೆ, ಖಾಲಿ ದೋಸೆ, ಒಂದು ರೈಸ್ ಬಾತ್ ಇರುತ್ತೆ ಸರ್. ಪ್ರತಿದಿನ ಚೇಂಜ್ ಆಗ್ತಾ ಇರುತ್ತೆ, ರೈಸ್ ಬಾತ್ ಚೇಂಜ್ ಆಗ್ತಾ ಇರುತ್ತೆ. ಹೌದು, ವೆಜಿಟೇಬಲ್ ಉಪ್ಪಿಟ್ಟು ಇರುತ್ತೆ. ಓಕೆ, ಆಮೇಲಿಂದ ಕೇಸರಿ ಬಾತ್ ಇರುತ್ತೆ. ಸೊ ಪ್ರತಿದಿನ ಒಂದೊಂದು ರೈಸ್ ಬಾತ್ ಚೇಂಜ್ ಆಗಿ ಎಲ್ಲ. ಓಕೆ, ಮತ್ತೆ ಲಂಚ್ಗೆ? ಲಂಚು 2 ಚಪಾತಿ, ಓಕೆ, ಪಲ್ಯ, ವೈಟ್ ರೈಸ್, ಸಾಂಬಾರು, ರಸಮ್, ಕರಡು, ಪಿಕಲ್, ಇಷ್ಟು ಲಂಚಿಗೆ ಇರುತ್ತೆ ಸರ್. ಅದು ಮೀಲ್ ತರ? ಹೌದು, ಒಂದು ಪ್ಯಾಕೇಜ್ ಮೀಲ್ ತರ ಪೂರ್ತಿ ಒಂದು ಪ್ಲೇಟ್ ಮೀಲ್ ಇರುತ್ತೆ. ಓಕೆ, ಅದು ಬಿಟ್ಟು ನಾವು ಮಂತ್ಲಿ ಪ್ಯಾಕೇಜ್ ಅಂತ ಹೇಳಿ ಕೊಡ್ತಾ ಇದೀವಿ. ಓಕೆ, ವಯಸ್ಸಾದ ವೃದ್ಧರಿಗೆ, ಇವ್ರಿಗೆ ಮನೆಗೆ ಸಪ್ಲೈ ಡೆಲಿವರಿ ಕೊಡ್ತಾ ಇದೀವಿ, ಅವರಿಗೆ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದೀವಿ. ಓಕೆ, ಅದು ನೀವು ಡೆಲಿವರಿ ಮಾಡ್ತೀರ? ನೀವೇ? ನಾವೇ ಡೆಲಿವರಿ ಮಾಡ್ತೀವಿ. ಓಕೆ, ಮಂತ್ಲಿ ಪ್ಯಾಕೇಜ್ ಪೇಮೆಂಟ್ ತರ ಇರುತ್ತೆ, ಒಂದು ಡಿಸ್ಕೌಂಟಬಲ್ ಪ್ರೈಸ್ ಅಲ್ಲಿ ಅಷ್ಟು ನೀವು ಸರ್ವಿಸ್ ಮಾಡ್ತಾ ಇದ್ದೀರಾ? ಹೌದು ಸರ್. ಓಕೆ,
ಎಸ್. ಈಗ ನೆಕ್ಸ್ಟ್ ಐಟಮ್ ತೊಗೊಂಡಿದ್ದೀನಿ, ಗೀ ಪೊಡಿ ಇಡ್ಲಿ. ಚಿಕ್ಕ ಚಿಕ್ಕ ಇಡ್ಲಿನ ಹಾಕಿಟ್ಟು ನೆಕ್ಸ್ಟ್ ಅದನ್ನು ಪಾತ್ರೆಯಲ್ಲಿ ಹಾಕಿ ತುಪ್ಪ ಬೇಜಾನ ಹಾಕಿ ಪೊಡಿ ಹಾಕ್ತಾರೆ. ಬೇಲ್ಪುರಿ ಮಿಕ್ಸ್ ಮಾಡಿದಲ್ಲ ಅದೇ ಥರ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟಲ್ಲಿ ಹಾಕಿ ಸೂಪರಾಗಿ ಕೊಡ್ತಾರೆ ಕೆಂಪು ಚಟ್ನಿ ಇಟ್ಟು. ಇಲ್ಲಂತೂ ಒಂದು ಸಸ್ಟೈನಬಲ್ ಗೈಸ್, ಅನೇಕ ಪ್ಲೇಟ್ಸೇ ಕೊಡ್ತಾರೆ, ವುಡನ್ ಸ್ಪೂನ್ಸ್ ಕೊಡ್ತಾರೆ, ಪ್ಲಾಸ್ಟಿಕ್ ಯೂಸ್ ಆಗ್ತಾ ಇಲ್ಲ ಇಲ್ಲಿ. ಸೊ ಮೇಲ್ಗಡೆ ಗಾರ್ನಿಸಿಂಗ್ ಒಂದಷ್ಟು ತಿರುಗಾ ಪುಡಿ ಹಾಕ್ಬಿಟ್ಟು ಕೊಟ್ಟಿದ್ದಾರೆ, ಹೇಗಿದೆ ಅಂತ ನೋಡಿ. ಚೆನ್ನಾಗಿದೆ ಪುಡಿ, ಸಟಲ್ ಆಗಿದೆ, ಮೈಲ್ಡ್ ಆಗಿದೆ, ಖಾರ ಗೊತ್ತಾಗ್ತಾ ಇದೆ, ಬಟ್ ಪಂಚಿಂಗ್ ಆಗಿರಲ್ಲ. ನನಗೆ ಇವಾಗವರೆಗೂ ನೆನೆಸ್ಕೊಳ್ಳೋ ಒಂದೇ ಕಡೆ ಪುಡಿ ಇಡ್ಲಿ ಅಂದರೆ ಇಡ್ಲಿ ವಾಲ ಗೈಸ್, ಬಿ ಟಿ ಎಮ್ ಲೇಔಟ್ ಅಂತಿದ್ದೀನಿ. ದಿ ಬೆಸ್ಟ್, ದಿ ಬೆಸ್ಟ್, ದಿ ಬೆಸ್ಟ್ ಅಂತ ಹೇಳ್ತೀನಿ. ಇದು ಚೆನ್ನಾಗಿದೆ ಬಟ್ ಸಟಲ್ ಆಗಿದೆ. ಮನೇಲಿ ಮಾಡಿದ್ರೆ ಪುಡಿ ಯಾವ ಥರ ಇರುತ್ತೋ ಆ ಥರ ಟೇಸ್ಟ್ ಇದೆ. ಆ ಖಾರ, ಒಣಮೆಣಸಿನ್ಕಾಯಿ ಖಾರ ಒಂದು ಸ್ವಲ್ಪ ಜಾಸ್ತಿನೇ ಗೊತ್ತಾಗ್ತಾ ಇದೆ. ನಾನು ಫಸ್ಟ್ ಇಡ್ಲಿ ಮೇಲೆ ತುಪ್ಪನೇ ಬಿದ್ದಿಲ್ಲ ಅನಿಸುತ್ತೆ, ಸೆಕೆಂಡ್ ಇಡ್ಲಿ ಮೇಲೆ ತುಪ್ಪ ಸ್ವಲ್ಪ ಜಾಸ್ತಿ ಇತ್ತು, ಪುಡಿ ಜೊತೆ ಮಿಕ್ಸ್ ಆದಾಗ ಬಂತು, ಅಲ್ಟಿಮೇಟ್ ಆಗಿದೆ ಟೇಸ್ಟು. ಚಟ್ನಿ ಜೊತೆ ಟ್ರೈ ಮಾಡೋಣ. ಮೈಕ್ ಮೈಕ್. ಹಾಂ, ಖಾರ, ಹುಳಿ ಚೆನ್ನಾಗಿದೆ. ಐ ಥಿಂಕ್ ಈರುಳ್ಳಿ ಚಟ್ನಿ ಥರ ಇದೆ. ಖಾರ ಗೊತ್ತಾಗ್ತಿದೆ ಗೈಸ, ಬಿಕಾಸ್ ಪುಡಿಲೂ ಇದೆ ಖಾರ, ಚಟ್ನಿಲೂ ಸ್ವಲ್ಪ ಖಾರ ಜಾಸ್ತಿ ಇದೆ. ನನಗೆ ಖಾರ ಗೊತ್ತಾಗ್ತಿದೆ ನಿಜ. ನೀವು ಉಪವಾಸನಾಗಿಲ್ಲಿ ಬಂದಾಗ ಒಂತೂ ಪುಡಿ ಹಾಕ್ಸ್ಕೊಳ್ಳಿ, ಮೇಲ್ಗಡೆ ತುಪ್ಪ ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಹಾಕಿ ಅಂತ ಕೇಳ್ಬಿಟ್ಟು ಹಾಕ್ಸ್ಕೊಳ್ಳಿ. ಅಷ್ಟು ಚೆನ್ನಾಗಿದೆ ತುಪ್ಪದ ಜೊತೆ ಮಿಕ್ಸ್ ಆದಾಗ ಒಂತೂ, ಅಲ್ಟಿಮೇಟ್ ಆಗಿದೆ. ಎರಡೂ ಬ್ಲೆಂಡ್ ಆದಾಗ ಒಂದು ಒಳ್ಳೆ ರುಚಿ ಕೊಡುತ್ತೆ. ನಾನೇ ಎಲ್ಲ ಕಾರ್ಯ ಮಾಡಿ, ಇದೊಂದು ಪ್ಲೇಟ್ಗೆ 10 ಪೀಸ್ ಬರುತ್ತೆ, ನಾನು ಅಷ್ಟು ತೊಗೊಂಡಿಲ್ಲ, ಕಮ್ಮಿ ಇಸ್ಕೊಂಡಿದ್ದೀನಿ. 10 ಪೀಸ್ಗೆ ಕಾಸ್ಟಿಂಗ್ ಬಂದ್ಬಿಟ್ಟು 50 ರುಪೀಸ್ ಗೈಸ್, ಲಾಸ್ಟ್ ಒಂದು ಬೈಟ್ ತಿಂದ್ಬಿಟ್ಟು ನೆಕ್ಸ್ಟ್ ಮುಟ್ಟು ಲಾಸ್ಟ್ ಆ್ಯಂಡ್ ಫೈನಲ್ ಐಟಮ್, ದಟ್ ಈಸ್ ಬಜ್ಜಿ. ಚಟ್ನಿ ಬೇಡ, ಹಾಗೇ ತಿಂತೀನಿ, ಸೂಪರಾಗಿದೆ. ತುಪ್ಪ ಕರಿಡಿನ ಬಾಯಲ್ಲಿ ಹಿಡಿ, ಒಳಗೆ ತರ್ಬಿಡು ಹಿಡಿ, ಸಿಗಾಬಟ್ಟೆ ಟಿಪ್ಪಲ್ಲೇ ಇಟ್ಕೊಳ್ಳಿ, ಮೆತ್ 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 ಕಚ್ಚಿ ಅದನ್ನು ಫೀಲ್ ಮಾಡ್ಕೊಳ್ಳಿ. ಬಿಕಾಸ್ ಸ್ಟಾರ್ಟಿಂಗ್ ಪೋರ್ಷನಲ್ಲೇ ನಿಮಗೆ ಟೇಸ್ಟ್ ಗೊತ್ತಾಗೋದು ಜಾಸ್ತಿ. ನನ್ನ ಪರ್ಸನಲ್ಲಿ ನಾನು ಹೇಳ್ತಾ ಇರೋದು, ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಎಡ್ಕೋಬಿಡಿ, ಮೆತ್ತಗಾಗೇ ಪ್ರೆಸ್ ಮಾಡಿ. ಇಡ್ಲಿ ಪೊಡಿ ತುಪ್ಪನ ಎಲ್ಲನೂ ಫ್ಲೇವರ್ನ ಎಂಜಾಯ್ ಮಾಡ್ಕೊಂಡು ತಿಂದಾಗಂತೂ ಅದ್ಭುತವಾಗಿದೆ ಟೇಸ್ಟು. ಫೀಲ್ ಮಾಡಿದವ್ರಿಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಐಟಮ್ ತೊಗೊಂಡು ಹೇಗಿದೆ ಅಂತ ನೋಡೋಣ. ಬನ್ನಿ. ಮತ್ತೆ ಸಂಜೆ ಆದರೆ, ಸಂಜೆ ಆದರೆ 5-7 ಸ್ನ್ಯಾಕ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದೀವಿ. ಅದರಲ್ಲಿ ಪೊಡ್ಡು ಇರುತ್ತೆ, ಆಮೇಲಿಂದ ಗೀ ಮಿನಿ ಪುಡಿ ಇಡ್ಲಿ ಇರುತ್ತೆ, ಆಮೇಲಿಂದ ಬೋಂಡಾ ಬಜ್ಜಿ ಇರುತ್ತೆ, ಬೋಂಡಾ ಸೂಪ್ ಇರುತ್ತೆ, ಆಮೇಲೆ ನಾರ್ಮಲ್ ಸ್ಮಾಲ್ ಇಡ್ಲಿ ಇರುತ್ತೆ ಸರ್. ಓಕೆ, ಇಷ್ಟು ಇರುತ್ತೆ. ಓಕೆ, ನಿಮ್ದು ಬ್ರಾಂಚಸ್ ಇದು ಒಂದೇನಾ ಇಲ್ಲ? ಇಲ್ಲ, ಬೇರೆ ಕಡೆ ಇದೊಂದೇ ಬ್ರಾಂಚ್, ಇದೊಂದೇ ಮಾಡ್ತಾ ಇದ್ದಾರೆ. ಸೂಪರ್. ಮತ್ತೆ ಟೈಮಿಂಗ್ಸ್ ಎಷ್ಟು ದಿವಸ ಓಪನ್ ಮಾಡ್ತೀರಾ ವಾರದಲ್ಲಿ? ರಜೆ ಯಾವ್ದಾದ್ರು ಸರ್? ರಜೆ ಇಲ್ಲ ಸರ್, ನಾವು ಪ್ರತಿ 7 ಡೇಸು ಮಾಡ್ತೀವಿ. 7 ವರ್ಕಿಂಗ್ ಡೇಸ್? 7 ವರ್ಕಿಂಗ್ ಡೇಸ್. ಓಕೆ, ಈ ಹಬ್ಬ ಆ ಥರ ಯಾವುದಾದ್ರೆ ಯಾವುದೂ ಇಲ್ಲ? ಇಲ್ಲ ಸರ್. ಓಕೆ, ಓಪನ್ ಇರುತ್ತೆ. ಹೌದು, ಹಬ್ಬದ ದಿವಸ ಎಲ್ಲ ಸ್ಪೆಷಲ್ ಮೀಲ್ಸ್ಗಳಿರುತ್ತೆ. ಓಕೆ, ಹಬ್ಬದ ಊಟನೇ ಇರುತ್ತೆ. ಸೂಪರ್. ಹೋಳಿಗೆ ಊಟ ಆ ಥರ ಎಲ್ಲ ಇರುತ್ತೆ. ಸೊ ಅದು ಮೀಲಲ್ಲಿ ಆ್ಯಡ್ ಆನ್ ಆಗುತ್ತೆ? ಹೌದು ಹೌದು. ಓಕೆ, ಹಬ್ಬದ ದಿವಸ ಮಾತ್ರ ಅವಾಗ ಹೋಳಿಗೆ ಊಟ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಮತ್ತೆ ಟೈಮಿಂಗ್ಸ್ ಸರ್? ಟೈಮಿಂಗ್ಸು ಬೆಳಗ್ಗೆ 7:30 ತನಕ ಟಿಫನ್ ಸಿಗುತ್ತೆ. ಓಕೆ, ಆಮೇಲಿಂದ 12:30 ತನಕ ನಿಮಗೆ ಊಟ ಸಿಗುತ್ತೆ, ಮತ್ತೆ ಡೆಲಿವರಿ ಕೂಡ ಕೊಡ್ತೀವಿ. 12:30 to 2:00. ಓಕೆ, ಅಷ್ಟರಲ್ಲಿ ಊಟ? ಹೌದು ಸರ್. ಓಕೆ, ಅದು 2 ಅಂದರೆ 2:30 ತನಕ ಆಗುತ್ತೆ. ಓಕೆ ಓಕೆ, ಮತ್ತೆ ಸಾಯಂಕಾಲ 5:00 to 7:30 ತನಕ ಸ್ನ್ಯಾಕ್ಸ್ ಸಿಗುತ್ತೆ. ಓಕೆ ಓಕೆ, ತುಂಬ ಥ್ಯಾಂಕ್ ಯು ಸರ್. ಎಸ್, ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಐಟಮ್ ಬಜ್ಜಿ. ಒಂದು ಕಡೆ ರೋಸ್ ಮಿಲ್ ತೊಗೊಂಡಿದ್ದೀನಿ, ರೋಸ್ ಮಿಲ್ ಜೊತೆಗೆ ಗ್ರೇಪ್ ಜ್ಯೂಸ್ ಕೂಡ ಸಿಗುತ್ತೆ ಗೈಸ್. ಸಂಜೆ ಇಲ್ಲಿ ಮಳೆ, ಬಟ್ ಬೇವರು ಅಂತೂ ಕಿತ್ಕೊ ಬರ್ತಾ ಇದೆ, ಅಷ್ಟು ಸೆಕೆ ಆಗ್ತಾ ಇದೆ. ತಣ್ಣಗೆ ರೋಸ್ ಮಿಲ್ ಕುಡಿದ್ರೆ ಸೂಪರ್ ಆಗುತ್ತೆ. ಹೇಗಿರುತ್ತೆ ಅಂತ ನೋಡಿ ಅಂತ ನಾನು ಹೇಳಿದೆ. ರೋಸ್ ಮಿಲ್ಕ್ ನಾರ್ಮಲ್ ರೋಸ್ ಕಲರಲ್ಲಿ ಚೆನ್ನಾಗಿರುತ್ತೆ, ಕುಡಿದ್ಬಿಟ್ಟು ಹೇಗಿದೆ ಅಂತ ಹೇಳಿದಿನ ಆಗ. ಹಾ, ಎಷ್ಟು ಕೋಲ್ಡಾಗಿ ಇಳಿಯುತ್ತೆ ಗೊತ್ತಾ ಒಳಗಡೆ. ಈ ಜ್ಯೂಸ್ ಐಟಮು ಕೋಲ್ಡ್ ಐಟಮ್ ಅಲ್ಲ, ಈ ಸೆಕೆ ಇರೋ ಟೈಮಲ್ಲಿ ಒಂದು ಬಾಯಲ್ಲಿ ಇಟ್ಟ ತಕ್ಷಣ ತೆಗಿಬೇಕಂತ ಅನ್ಸುತ್ತೆ, ಸರ್ ಅಂತ ಹೇಳ್ಕೋಬೇಕಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಗೈಸ್, ವಾಟರಿಯಾಗಿ ಕೋಲ್ಡಾಗಿ ತುಂಬ ಚೆನ್ನಾಗಿದೆ, ಸೂಪರ್. ಈಗ ನಾನು ತಿಂದಿದ್ದ ಐಟಮಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಫಸ್ಟು ರೋಸ್ ಮಿಲ್ಕ್ ಅಂತ ಹೇಳ್ತೀನಿ, ಬಿಕಾಸ್ ಅಷ್ಟು ಚೆನ್ನಾಗಿದೆ. ಬಂದರೆ ಇದನ್ನು ಕುಡೀರಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ನಾನು ತಿಂದಿದ್ದರಲ್ಲಿ ನನಗೆ ಇಷ್ಟ ಆಗಿದ್ದು ಪಡ್ಡು, ದಿ ಬೆಸ್ಟ್ ಪಡ್ಡು ವಿತ್ ದಟ್ ಸೂಪರ್ ಚಟ್ನಿ. ಆಮೇಲೆ ಬಜ್ಜಿ ತಿಂದ್ಬಿಟ್ಟು
ಮಿಕ್ಕಿದ ಇಡ್ಲಿ ಜೊತೆಗೆ ಕಂಪೇರ್ ಮಾಡೋಣ. ಆಮೇಲೆ ಡಸ್ಟ್ಬಿನಲ್ಲಿ ಹಾಕೋಣ, ಕಣ್ಕಂಡು ಜಾಗದಲ್ಲಿ ಎಸೆಯಂಗಿಲ್ಲ. ಸೊ ಈಗ ಬಜ್ಜಿ, ಒಂದು ಬಾಳೆಕಾಯಿ ಬಜ್ಜಿ, ಒಂದು ಮೆಣಸಿನ್ಕಾಯಿ ಬಜ್ಜಿ ವಿತ್ ದಟ್ ಸೂಪರ್ ಚಟ್ನಿ ಕೊಟ್ಟಿದ್ದಾರೆ, ಹೇಗಿದೆ ಅಂತ ನೋಡಿ. ಚೆನ್ನಾಗಿದೆ, ಖಾರ ಇಲ್ಲ, ಮಕ್ಕಳು ಕೂಡ ತಿನ್ಬೋದು. ಆ ಕನ್ಸಿಸ್ಟೆನ್ಸಿ, ಆ ಪಫ್ಡ್ ಕನ್ಸಿಸ್ಟೆನ್ಸಿ, ಹಿಟ್ಟದು ಸ್ವಲ್ಪ ಜಾಸ್ತಿನೇ ಇದೆ. ಸೊ ತಿನ್ನೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಸಾಕಾಗ ಒಂದೊಂದು ಕಡೆ ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ತಿಂದಾಗಂತೂ ಖಾರ ಗೊತ್ತಾಗುತ್ತೆ ಸ್ವಲ್ಪ ಜಾಸ್ತಿ ಇದೆ. ಲೈಟಾಗಿ ಒಂದು ಚೂರು ಕೂಡ ನಿಮಗೆ ಖಾರ ಗೊತ್ತಾಗಲ್ಲ. ನೆಕ್ಸ್ಟ್ ಆ ಬಜ್ಜಿ ಹಿಟ್ಟದು ಬ್ಯಾಟರ್ ಅಂತೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಸಕ್ಕತ್ತಾಗಿದೆ. ಸೆಂಟ್ರಲ್ ಒಂದೇ ಒಂದು ಕ್ಲೀನ್ ಲೇಯರಾಗಿ ಮೆಣಸಿನ್ಕಾಯಿ ಇರೋದಕ್ಕೋಸ್ಕರ ತಿನ್ನೋಕ್ಕೂ ಚೆನ್ನಾಗಿ ಆ ಸೆಂಟ್ರ್ ಸಿಕ್ಕಿದಾಗ ಒಂಥರ ಕರೆಕ್ಟ್ ಅಂತ ಚೆನ್ನಾಗಿ ಕಚ್ಬೋದು. ಇದರ ಪ್ರೈಸ್ ನನಗೆ ಗೊತ್ತಿಲ್ಲ, ಅವ್ರ ಹತ್ರ ಇಸ್ಕೊಂಡು ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ನೋಡಿ. ನೆಕ್ಸ್ಟು ಲಾಸ್ಟನ್ನು ಫೈನಲ್ ಐಟಮ್ ದಟ್ ಈಸ್ ಬಾಳೆಕ ಬಜ್ಜಿ. ಸಂಜೆ ಟೈಮ್ಗೆ ಮಳೆ ಬರಬೇಕಾದ್ರೆ ಈ ಥರ ಬಜ್ಜಿ ತಿಂದರೆ ಒಂದು ಅದ್ಭುತವಾಗಿರುತ್ತೆ. ಹ್ಞೂ, ಚೆನ್ನಾಗಿದೆ. ಬಟ್ ಇದಂತೂ ನಾನು ಬರಬೇಕಾದ್ರೆ ಶಾರ್ಟ್ ತೆಗಿಬೇಕಂತ ಹಾಕ್ಬಿಟ್ಟಿದ್ರು, ಲೈಟಾಗಿ ಆರೋಗಿದೆ. ಸ್ವಲ್ಪ ಜಾಸ್ತಿ ತಿಂದಾಗ ಮೆತ್ತಗಿಳಿತಾ ಇದೆ. ಇಲ್ಲಿಂದ ಇಳಿಬೇಕಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಫೀಲ್ ಮಾಡಬೇಕಾದ್ರೆ ಮೆತ್ತಗೆ ಇಳಿಯುತ್ತೆ. ಇಲ್ಲಂದರೆ ಒಂದೊಂದು ಪಟಾರ ಅಂತ ಹೇಳೋದಾಗುತ್ತೆ. ಬಟ್ ಇದಕ್ಕಿಂತ ನನಗೆ ಮೆಣಸಿನ್ಕಾಯಿ ಬಜ್ಜಿ ತುಂಬ ಚೆನ್ನಾಗಿತ್ತು. ಎದುರುಗಡೆ ದೇವಸ್ಥಾನ ಇದೆ, ಸಂಜೆ ಟೈಮ್ ಬಂದಾಗ ಅಲ್ಲಿ ಫ್ರೆಂಡ್ಸ್ ಜೊತೆ ಬಂದಾಗ ಕುತ್ಕೊಂಡು ಮನೆ ಥರನೇ ಇರುತ್ತೆ. ಈಗ ಸ್ನ್ಯಾಕ್ಸ್ ಐಟಮು ಈ ಥರ ರೋಸ್ ಮಿಲ್ಕಲ್ಲಿ ತಿನ್ಕೊಳ್ಳೋದು ಸೂಪರಾಗಿರುತ್ತೆ ಈವ್ನಿಂಗು. ನಮ್ಮ ಬೆಂಗಳೂರಿನ ಕ್ಲೈಮೇಟ್ಗೆ ಈ ಥರ ಐಟಮೇ ಸಖತ್ತಾಗಿರೋದು. ಓಕೆ, ಹೋಗಿತ್ತು. ಈಗ ನಾನು ಕಂಪೇರ್ ಮಾಡ್ತೀನಿ ಯಾವ್ದು ತುಂಬಾ ತುಂಬ ಚೆನ್ನಾಗಿತ್ತು ಅಂತ. ಫಸ್ಟು ರೋಸ್ ಮಿಲ್ಕು, ನಂತರ ಏನಂತಿದ್ದೆ ಪಡ್ಡು, ಅದಾದಮೇಲೆ ಪುಡಿ ಇಡ್ಲಿ, ಮೆಣಸಿನ್ಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ. ಐ ತಿಂಕ್ ಆರ್ಡ್ರಲ್ಲಿ ಬಂತಂತ ಅನಿಸುತ್ತೆ. ರೋಸ್ ಮಿಲ್ಕ್ ಅಂತೂ ಟಾಪ್ಗೆ ಹೋಗ್ಬಿಡ್ತು, ಅಷ್ಟು ಚೆನ್ನಾಗಿತ್ತು. ಇವರ ಡೀಟೇಲ್ಸು, ಮೊಬೈಲ್ ನಂಬರ್ ಆಗಲಿ, ಪ್ರೈಸಿಂಗು ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ದಸರಥಿ ಬ್ರಾಹ್ಮಿನ್ಸ್ ಮನೆ ಊಟ ಅಂತ ಗೂಗಲಲ್ಲಿ ಹಾಕಿದ್ರೆ ನಿಮಗೂ ಕೂಡ ಸಿಗುತ್ತೆ. ವಿಶೇಷ ಒಂದು ಬ್ರಾಹ್ಮಿನ್ ಸ್ಟೈಲಲ್ಲಿ ವೆಜಿಟೇರಿಯನ್ ಬೆಸ್ಟ್ ಊಟದ ಸ್ಪಾಟು, ಮಧ್ಯಾಹ್ನಕ್ಕೆ, ಬೆಳಿಗ್ಗೆ ತಿಂಡಿಗೆ, ಸಂಜೆ ಸ್ನ್ಯಾಕ್ಸಿಗೆ ಕೂಡ ಎಲ್ಲ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ ಸಿಗುತ್ತೆ, ಹೋಗಿ ನೋಡಿ ಅಂತ ಹೇಳ್ತಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡಿ. ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೆಕ್ಸ್ಟ್ ವೀಡಿಯೋಲಿ ನೋಡ್ತೀನಿ. ಬಾಯ್.